ಮಾಣಿಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲಕೃಷ್ಣ ಆಳ್ವ ಕೋಡಾಜ ಇವರ ಅಧ್ಯಕ್ಷತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ವಿಶೇಷ ಸಭೆ ಮಾಣಿಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಣಿಗ್ರಾಮ ಪಂಚಾಯತ್ ಟಾಸ್ಕ್ ಫೋರ್ಸ್ ಸಮಿತಿ ಕೋವಿಡ್ ಮುಂಜಾಗ್ರತೆ ಮತ್ತು ಲಸಿಕೆ ವಿತರಣೆಯ ವಿಚಾರದಲ್ಲಿ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿಕೊಂಡು ಕೆಲಸ ಮಾಡುತ್ತಿದೆ ಎಂದರು. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಪ್ರೀತಿ ಡಿನ್ನಾ ಪೆರೇರಾ ಸದಸ್ಯರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾರಾಯಣ ಗಟ್ಟಿ ಉಪಸ್ಥಿತರಿದ್ದರು. ಕೋವಿಡ್ ಲಸಿಕೆ ಉಂಟು ಬನ್ನಿ ತಗೊಳ್ಳಿ ಅಂತ ನಾವೇ ಹೇಳಬೇಕು ಪಿಎಚ್ಸಿಯಿಂದ. ಆದರೆ ನೀವಿಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಪಂಚಾಯತ್ನಿಂದ ಟಾಸ್ಕ್ ಫೋರ್ಸ್ ಸಮಿತಿಯಿಂದ ಅದೇ ಮುತುವರ್ಜಿ ವಹಿಸಿ ಬಹಳಷ್ಟು ಸಂಖ್ಯೆಯಲ್ಲಿ ಕೋವಿಡ್ ಲಸಿಕೆಗಾಗಿ ಬರುವ ಹಾಗೆ ನೀವು ಮಾಡ್ತೀರಿ, ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನೀವು ನಮ್ಮ ಆಪತ್ ಬಾಂಧವರು ಎಂಬ ಮಾತನ್ನು ವೈದ್ಯಾಧಿಕಾರಿಗಳು ನಮಗೆ ಹೇಳಿದ್ದಾರೆ. ಮಾಣಿ ಗ್ರಾಮದಲ್ಲಿ ಸಾಧಾರಣ ಶೇಕಡ 50ಕ್ಕಿಂತ ಅಂದರೆ 45 ವರ್ಷ ಮೇಲ್ಪಟ್ಟವರು ಈಗ ಅವಕಾಶ ಇದ್ದು 45 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಲಸಿಕೆ ತಗೊಳ್ಳಿಕ್ಕೆ 45 ವರ್ಷಕ್ಕಿಂತ ಮೇಲ್ಪಟ್ಟ ಅವರು ಸಾಧಾರಣ ಒಂದು 50%ಗೆ ಹೆಚ್ಚು 50%ಕ್ಕಿಂತ ಹೆಚ್ಚು ಮಂದಿ ಲಸಿಕೆ ತಗೊಂಡಿದ್ದಾರೆ. ಇನ್ನೂ ಕೂಡ 50% ಮಂದಿ ಲಸಿಕೆ ತಗೊಳ್ಳಿಲ್ಲ. ಅದು ಮತ್ತೆ